ನಾ ವಾಯ್ಸ್ ಜೋರ್ ಮಾಡ್ತಿರ್ಲಿಲ್ಲ, ತುಂಬಾ ಸಾಫ್ಟ್ ಸ್ಪೋಕನ್ ಅದು. ಎಲ್ಲ ತರಲೆ ಮಾಡಿದ್ರೆ ಇವಳು ಯಾವತ್ತೂ ತರಲೆ ಮಾಡಿದ್ರೆ ನೋಡ್ಲಿಲ್ಲ. ನನ್ನ ಮಕ್ಕಳೆಲ್ಲ ಅವಳಿಗಿಂತ 2-3 ವರ್ಷಕ್ಕೆ ಚಿಕ್ಕವ್ರು, ಆದ್ರೂ ಏನಾದ್ರೂ ಹಠ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪ್ರೀತಿನ ಕನ್ವಿನ್ಸ್ ಮಾಡೋಳು, ಅವಳ ಹತ್ರ ಏನಾದ್ರು ಇದ್ರೆ ಶೇರ್ ಮಾಡ್ಕೊಳೋದು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮಗು. ಅವಳು ಕನ್ನಡ ಕೇಳೋದಕ್ಕೆ ಖುಷಿ ಆಗೋದು, ಅವಳದೇ ಆದ ಯುನಿಕ್ ಸ್ಟೈಲ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ಕನ್ನಡ ಮಾತಾಡ್ತಾ ಇದ್ಲು ಅವಳು. ಅಂಡ್ ಅವಳು ಕ್ಯಾಟ್ ವಾಕ್, ಎಲ್ರಿಗೂ ಶೋ ನೋಡೋರ್ಗೆಲ್ಲ ಎಷ್ಟು ಸ್ಟೈಲಿಶ್ ಆಗಿ ಬಂದು ನಿಂತ್ಕೊಂಡವಳು. ಈಗ ಒಂದೊಂದೂ ನಮಗೆ ಉಸಿರು ಕಟ್ಟಿಸ್ತಿದೆ ಅವಳು. ನಮ್ಮ ಜೊತೆ ಇದ್ದಿದ್ದು ಏನು ಕಣಕ್ಕ ಸಂದಾಗಿದೆಯೇ ಅಂತಿದ್ದಿದ್ದೆಲ್ಲ ಅವಳು ಎಷ್ಟು ಚಂದ ಹೇಳಿದ್ಲು ಅಂತ ಖುಷಿ ಪಡ್ತಿದ್ವಿ. ಇವಾಗ ಅದೇ ಸ್ವೀಟ್ ಮೆಮೊರೀಸ್ ನಮಗೆ. ನಾನು ಅವರು ಒಂದೇ ರೂಮಲ್ಲಿ ಇರ್ತಿದ್ವಿ, ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ವಿ ಒಟ್ಟಿಗೆ. ಅಮೃತ ತುಂಬ ಹೇಳ್ಕೊಳೋರು, ನನಗೆ ಸಮನ್ವಿನೇ ಇಲ್ಲ ಅವಳಿಗೆ, ಅವಳೆಲ್ಲೂ ಡೌನ್ ಆಗಬಾರ್ದು, ಅವಳು ಯಾವುದಕ್ಕೂ ವರಿ ಮಾಡ್ಕೋಬಾರ್ದು, ಅವಳಿಗೆ ಏನೂ ಕಮ್ಮಿ ಆಗಬಾರ್ದು ಅಂತೆಲ್ಲ. ಇವತ್ತು ನನಗೆ ಇನ್ನೇನಕ್ಕೆ ಬದುಕಿರಲಿ ಅಂತ ಕೇಳ್ತಿದ್ದಾರೆ, ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ನಿನ್ನೆ ಅವರು ನೋಡಿದಾಗ ಅವರು ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೂ ನಮಗೆ ಬಾಯಿ ಬರ್ತಿಲ್ಲ. ಹೆಂಗೆ ಕಣ್ಮುಂದೆ ತಾನು ಎತ್ತಿ ಆಡಿಸಿದ 7 ವರ್ಷದ ಮಗು, 6-7 ವರ್ಷದಲ್ಲಿ ಅದೆಷ್ಟು ಮೆಮರೀಸ್ ಅವ್ರಿಗಿರಬಹುದು. ಸಡನ್ ಆಗಿ ಇಲ್ಲ ಅಂತಂದ್ರೆ ಒಂದು ತಾಯಿ ಜೀವ ಅದನ್ನ ಎಕ್ಸೆಪ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ. ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ನಾವು ಕನೆಕ್ಟ್ ಆಗಿದ್ದು, ಹಿಂಗ್ ಕನೆಕ್ಟ್ ಆಗಿ ಒಂದು ಫ್ಯಾಮಿಲಿ ನಮ್ಮ ಮಕ್ಕಳು ಅನ್ನೋ ಭಾವನೆ ಬಂದ್ಮೇಲೆ ಹಿಂಗ್ ದೇವ್ರ ಕಿತ್ಕೊಂಬಿಡೋದು ತುಂಬಾ ಸಂಕಟ. ಅವ್ರಿಗೀಗ ಮನಸ್ಫೂರ್ತಿಯಾಗಿ ಅಳೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಹೋಟೆಲ್ ಇನ್ನೊಂದ್ ಮಗು ಇದೆ, ಅದಕ್ಕೋಸ್ಕರ ಈ ನೋವನ್ನ ಬೇರ್ ಮಾಡ್ಬೇಕು. ಆ ದೇವ್ರು ಅವ್ರಿಗೆ ತುಂಬಾನೇ ಜಾಸ್ತಿ ಶಕ್ತಿ ಕೊಡ್ಬೇಕಾಗಿದೆ, ಇಲ್ಲಾಂದ್ರೆ ಈ ಒಂದು ಪರಿಸ್ಥಿತಿನ ಅವ್ರು ಎದುರಿಸಕ್ ತುಂಬಾನೇ ಕಷ್ಟ. ಯಾರ ಮನೇಲಿ ಮಕ್ಕಳಿದೆ ಅವರೆಲ್ಲರೂ ಇವತ್ತು ನಮ್ಮನೇದೆ ದುಃಖ ಅಂತ ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಆ ತಾಯಿಗೆ ಕಣ್ಮುಂದೆ ತನ್ನ ಅಷ್ಟು ಪ್ರೀತಿ ಮಗುನ ಕಳ್ಕೊಳೋ ಅಂತ ಪೈನ್ ಆ ದೇವ್ರು ಕೊಡಬಾರ್ದಿತ್ತು, ಇಷ್ಟು ಕ್ರೂಯಲ್ ಆಗಬಾರ್ದಿತ್ತು. ಆಲ್ರೆಡಿ ಒಂದ್ ಮಗುನ ಅವರು 20-25 ದಿನ ಇದ್ದಿದ್ದ ಮಗುನ ಕಳ್ಕೊಂಡಿದ್ ನೋವು ನೋಡಿದ್ದಾರೆ, ಅದನ್ನ ಹೇಳ್ಕೊಂಡಿದ್ರು ಅವ್ರ ಶೋನಲ್ಲೂ ಕೂಡ. ಈಗ ಎರಡನೇ ಮಗು ಇಲ್ಲ, ಅದು ಒಂದೆರಡು ದಿನದ್ದಲ್ಲ, 6-7 ವರ್ಷದ ನೆನಪುಗಳನ್ನ ತುಂಬಿ ಇಡೀ ಮನೆ ತುಂಬಾ ಅವಳ ನೆನಪುಗಳು, ಜೀವನ ತುಂಬಾ ನೆನಪುಗಳು ಕಟ್ಟಂತ ಅಷ್ಟು ಮುದ್ದಾಗಿರೋ ಮಗುನ ದೇವ್ರು ಹಿಂಗೆ ಇಷ್ಟು ಕ್ರೂಯಲ್ ಆಗಿ ಕರ್ಕೊಂಡಿದ್ದು. ನಿನ್ನೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ, ನಿನ್ನೆ ಬೆಳಗ್ಗೆ ಮಾತಾಡ್ದೆ, ನಾನು ಆಮೇಲೆ ಫ್ರೀ ಆಗಿ ಮಾಡ್ತೀನಿ ಮತ್ತೆ ಮಾತಾಡೋಣ ಅಂತ ಸಂಜೆ ನನಗಿಂತ ನ್ಯೂಸ್ ಬಂದ್ರೆ ತುಂಬಾ ಕಷ್ಟ. ಕಡೆ ಬಾರಿ ಲಾಸ್ಟ್ ವೀಕ್ ಎಲ್ಲ ನಾವು ಒಟ್ಟಿಗೆ ಶೂಟಿಂಗ್ ಮಾಡಿದೀವಿ. ಅದೇ ಸರ್, ನನ್ನ ಮಗಳು ಸಮನ್ವಿ ಅಕ್ಕ ಯಾಕೆ ಬರ್ತಿಲ್ಲ ಶೋಗೆ ಅಂತ ಹೇಳಿ ಅವಳು ಆಡಿಯೋ ಮಾಡಿದಾಗ ಮಗು ಕಳಿಸಿ, ಬಿಕಾಸ್ ಆ ಮಕ್ಕಳೆಲ್ಲ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ನನ್ ಅವಳಿಗೆ ಹುಷಾರಿರ್ಲಿಲ್ಲ ಸಮನ್ವಿಗೆ ಫ್ಯೂ ಡೇಸ್ ಬ್ಯಾಕ್ ಶೂಟಿಂಗ್ ಬರುವಾಗ, ಆ ಟೈಮಲ್ಲಿ ಅವ್ರಿಗೆ ನನ್ ಮಗಳು ಔಷಧಿ ಕುಡಿಬೇಕಂತ ಕನ್ವಿನ್ಸ್ ಮಾಡಿ ಅವಳಿಗೆ ಕುಡಿಸ್ತಿದ್ಲು. ನನ್ ಮಗಳು ಮೊಬೈಲ್ ನೋಡಿದ್ರೆ ನೋಡ್ಬಾರ್ದು ಅಂತ ಅವಳು ಹೇಳ್ತಿದ್ಲು. ಸೊ ತುಂಬಾ ಕನೆಕ್ಟ್ ಆಗಿದ್ವಿ. ಇದೊಂಥರ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಅವ್ರಿಗೆ ಶಕ್ತಿ ಕೊಡ್ಲಿ ಆ ದೇವ್ರು. ಅವ್ರ ತಂದೆ ತುಂಬಾ ಕೇರಿಂಗ್, ಶೂಟಿಂಗ್ ಸೆಟ್ ಅಲ್ಲಿ ಬಂದ್ರೆ ಪಾಪ ಆ ಮಗು ಕಾಲು ಹೊತ್ತೋದು, ಅವಳಿಗೆ ತಿಂಡಿ ತಿಂದ ನಾನ ಅಂತ ಅಷ್ಟು ಪ್ರೀತಿ ಅವ್ರಿಗೆ ಮಗಳಂದ್ರೆ. ಆ ತಂದೆನೂ ನಮ್ಗೆ ನೋಡಕ್ ಆಗ್ತಿಲ್ಲ ಅವ್ರ ಪರಿಸ್ಥಿತಿನ. ಒಂಥರ ನಾವು ನಮ್ಮ ಮನೆ ಮಗು ಕಳ್ಕೊಂಡಷ್ಟು ಪೈನ್ ಇದೆ. ಐ ಡೋಂಟ್ ನೋ, ಅವ್ರ ಆ ಮಗು ಇನ್ನೊಂದ್ ಮಗು ನೋಡ್ಕೊಂಡು ಅವ್ರ ಧೈರ್ಯ ತಂದ್ಕೋಬೇಕು ಬೇರೆ ದಾರಿ ಕಾರಣ.